ನಮ್ ರಾಯಬಾಗದಾಗ ಬಹಳ ಕಬ್ಬು ಬೆಳಿತಾರಲ್ರಿ, ಅದ್ರ ಇಳುವರಿ ಆದಾಯ ಎಷ್ಟ್ ಬರ್ತೈತಿ ಹ್ಯಾಂಗ ಅಂತಂದ್ರ ಇಲ್ಲೊಬ್ರ ಬಹಳ ಚೆನ್ನಾಗ್ ಬೆಳೆದಾರ ಅಂತ ಹೇಳಿ ನಮಗ ತೋರಿಸ್ಲಿಕ್ ಬಂದ್ರು. ಇಲ್ಲಿ ಬಂದ್ ನೋಡಿದ್ರ ನಮಗೂ ಆಶ್ಚರ್ಯ ಆಗಾಕತ್ತೈತಿ ನೋಡ್ರಿ. ರೈತರ ಜೊಡೆ ಮಾತಾಡೋ ಅಂತ ಬಂದ್ರ ಇಲ್ಲಿ ನೋಡಿದ್ರ ಅವ್ರು ತಮ್ಮ ಖುಷಿನ ಹಿಂಗ್ ತೋರಿಸ್ಲಿಕತ್ತಾರ. ಆದ್ರ ಇದ್ರ ಹಕೀಕತ್ ಏನೈತಪ್ಪ ಅಂತ ಹೇಳಿ ಸರಿಯಾಗಿ ನಮಗೂ ತಿಳಿವಾತ್ ನೋಡ್ರಿ. ಅಲ್ಲಿ ಇದ್ರ ಕತೆ ಏನೈತೆ ಅಂತ ನೋಡ್ಬೇಕಂದ್ರ ಸ್ವಲ್ಪ ಆಳಕ ಇಳಿಬೇಕ್ರಿ. ಅವರನ್ನೇ ಮಾತಾಡ್ಸಿ ತಿಳ್ಕೊಳ್ಳೋ ಬರಲ್ಲ. ಮರಿಗಳು ಜಾಸ್ತಿ ಆಗೋದ್ರಿಂದ ಈ ಕಬ್ಬು ಇಳುವರಿ ಬಿ ಹೆಚ್ಚಿಗೆ ಬರತ್ರಿ, ವಜನ ಹೆಚ್ಚು ಬರತ್ತೆ, ಇದ್ರಿಂದ ನಮಗ್ ಫಾಯ್ದಾ ಆತ್ರಿ ಹೆಚ್ಚಿಗೆ. ಇವರು ಅಪ್ಪ ಸಾಬ್ ಕಾಗವಾಡೆ ಅಂತ ಚಿಂಚಲಿ ಗ್ರಾಮದಲ್ಲಿ ಪ್ರಗತಿಪರ ರೈತ. ನಮಸ್ಕಾರ ರೀ. ನೀವು ಈ ಪ್ರದೇಶದ ಪ್ರಗತಿಪರ ರೈತರಿದ್ದೀರಿ, ಕೃಷಿ ಪಂಡಿತ ಪ್ರಶಸ್ತಿಯನ್ನು ವಿಜೇತರು ಅಂತ ನಾವು ಕೇಳಿ. ಕೃಷಿ ಉದ್ಯಮಶೀಲತೆಯಲ್ಲಿ ನೀವು ಈ ಪ್ರದೇಶದಲ್ಲಿ ಹೆಸರುವಾಸಿ ಆಗಿದ್ದೀರಿ, ಹಾಗಾಗಿ ನಿಮ್ಮಿಂದನೇ ಈ ಯಶಸ್ಸಿನ ಗುಟ್ಟುಗಳನ್ನ ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಅಂತ. ನಾವು ಈ ಕಬ್ಬ ಬೆಳೆಸ್ಬೇಕಾದ್ರೆ ಮೊದಲು ನಾವು ಸಸಿ ತಯಾರು ಮಾಡ್ಕೊಂತಾರೆ. ಸಸಿ ತಯಾರು ಮಾಡ್ಕೊಂಡು ಮೊದಲು ನಾವು 1.5 ಟನ್ 4 ಟನ್ ಗಟ್ಟಲೆ ಕಬ್ಬ ಹಸ್ತಿದ್ರಿ. ಕಬ್ಬ ನಮ್ಮ 3 ಟನ್ 4 ಟನ್ ನಮಗೆ ಭಾಳ ಖರ್ಚು ಬರ್ತೈತ್ರಿ. ಅದಕ್ಕೆ ನಾವು ಕಣ್ಣು ತಯಾರು ಮಾಡ್ತಾವ್ರಿ, 2 ಫೂಟ್ ಒಂದು ಕಬ್ಬ ಹಸ್ತೇವ್ರಿ, ಸಸಿಯಿಂದ ಸಸಿಗೆ ಒಂದು 2 ಫೂಟ್ ಹಸ್ತೇವೆ. ಅದೇ ಯಾಕೆ ನಮ್ಗೆ ಕಮ್ಮಿ ಆಗ್ತಾವ್ರಿ, ನಾವು ಪಟ್ಟ 3 ಫೂಟಿ ಸಾಲಕ್ಕೆ ಹೋಗ್ತೀವ್ರಿ. ಪಟ್ಟ ಪದ್ಧತಿ ಮಾಡ್ತಾವ್ರಿ, 2 ಸಾಲ ಕಬ್ಬು, 1 ಸಾಲ ಖುಲ್ಲ ಮಾಡ್ತಾವ್ರಿ. ಖುಲ್ಲ ಇದ್ದ ಸಾಲಿಗೆ ನಾವು ಏನರ ಮಿಶ್ರ ಬೆಳೆ ಮಾಡ್ತೇವೆ. ಅದರಿಂದ ನಮ್ಗೆ ಏನರ ಒಂದು 15-20 ಸಾವಿರ ರೂಪಾಯಿ ನಮ್ಗೆ ಇನ್ಕಮ್ ಹೊಡೆದ್ರಿ ಒಳಗಿಂದ ಮಿಶ್ರ ಬೆಳೆದ ಪಟ್ಟ ಪದ್ಧತಿಯಲ್ಲಿ. 2 ಸಾಲ ಕಬ್ಬರಿ, 1 ಸಾಲ ಖುಲ್ಲ. ಖುಲ್ಲ ಅಂದ್ರೆ ಅದಕ್ಕೆ 6 ಫೂಟ್ ಫರ್ಕ ಆಯ್ತ್ರಿ. ನಮ್ಗೆ ಏನಾಯ್ತದ ಅದರಿಂದ ನಮಗೆ ಉತ್ಪನ್ನ ಭಾಳ ಚಲೋ ಬರುತ್ತೆ. ಕಬ್ಬ ಮೊಟ್ಟೆ ಆಯ್ತ್ರಿ, ಶುಗರ್ ಹೆಸ್ ತುಂಬತೈತ್ರಿ, ಹೆಚ್ಚಿಗೆ ಮರಿ ಹೊಡಿತ್ರಿ. ಒಂದು ಕಣ್ಣು ಕಬ್ಬ ಹಚ್ಚಿದ್ರೆ ಅದಕ್ಕೆ 20 ಮರಿ ಹೊಡೆದವ್ರು. ನಮ್ಮ ಇವರೆಲ್ಲ ಇಷ್ಟು ಮೊಟ್ಟೆ ಮೊಟ್ಟೆ ಕೈಯಾಗಿ ಹಿಡಿಬಾರ್ದು ಮಡಿದವ್ರು, 20 ಮರಿ ಹೊಡೆದವ್ರು. ಒಂದು ಕಬ್ಬಿ ಒಂದು ಕಣ್ಣು ಕಬ್ಬಿಗ್ರಿ ಹುಳೆ ಹಾಕುವುದಿಲ್ಲ. ಕಬ್ಬ ಸಸಿ ತಯಾರು ಮಾಡಿ ತೋರಿಸ್ತಾರೆ, ಸಸಿ ತಯಾರು ಮಾಡಿ ಹಾಕ್ತೀರಿ. ನೀರು ಡ್ರಿಪ್ ನಾವು ಡ್ರಿಪ್ ಮಾಡಿದವ್ರು ನೀರ್ರಿ. ಮೊದಲು ನಾವು ನೀರು ಹಾಸ್ಕೋತ ಕುಂತಿದ್ರಿ, ಬೋರ್ ನೀರ್ಲಾಗಲಿ ಅವ ನೀರ್ಲಿ ಹಾಸಿ ಹಾಸಿ ನಮಗೆ ಭಾಳ ತ್ರಾಸ ಆಯ್ತ್ರಿ. ಮತ್ತೆ ಈಗ ನಾವು ಡ್ರಿಪ್ ಮಾಡ್ದಂತ ಹೇಳಿದ್ರಿ, 1 ಎಕರೆ ಕಬ್ಬು ನಾವು ಏನು ಡ್ರಿಪ್ ಹಾಸ್ತೇವೆ ನೋಡ್ರಿ, ಅದು 2 ಎಕರೆ ಹಿಡಿಯಂಗೆ ನಮ್ಗೆ ಆಗ್ತದೆ ರೀ. ನಾವು ನಮ್ಮ ಹೊಲದಲ್ಲಿ ಕೊಟ್ಟಿಗೆ ಗೊಬ್ಬರ ಹೆಚ್ಚಿಗೆ ತಂದಿರ್ತೇವೆ, ಯಾರು ಮಾಡಿರ್ತೇವೆ ರೀ. ಆಕದ ಗೊಬ್ಬರ ನಾವು ಹೆಚ್ಚಿಗೆ ಭೂಮಿ ಮೇಲೆ ಕಡಿತೇವೆ ರೀ. ಅದನ್ನು ನೆಗಲ ಹೊಡೆದ ಒಂದು ಗೇನ ನೆಗಲ ಹೊಡಿತೇವೆ ರೀ. ಹೆಚ್ಚು ನಾವು ಟ್ರ್ಯಾಕ್ಟರ್ ಹೊಲ್ದಾಗ ಹೊಡ್ಯಾಂಗಲ್ಲ. ಅದನ್ನ ನೆಗಲ ಹೊಡಕ್ಸಿಂದ 3 ಫೂಟ್ ಸಾಲಕ್ಕೆ ಹೋಗ್ತಾವೆ. 3 ಫೂಟ್ ಸಾಲಕ್ಕೆ ಹೊರದಕ್ಕಿಸಿದ್ರೆ 2 ಫೂಟ್ ಸಾಲ, 2 ಕಬ್ಬ, 2 ಸಾಲ ಕಬ್ಬ, 1 ಸಾಲ ಕುಲಾಕ್ ಆಯ್ತವು. ಪಟ್ಟ ಪದ್ಧತಿ ಆತಿ, ಕಬ್ಬಿನ ಕಬ್ಬಿಗೆ 2 ಫೂಟ್ 6 ಫೂಟ್ ಫರ್ಕ ಆತಿ. ಮತ್ತು 2 ಫೂಟ್ಗೆ ಒಂದು ಹಿಂಗೆ ಕುಣೆ ತೆಗಿತಾವ್ರಿ, ಈ ಟೈಪ 2 ಫೂಟ್ಗೆ ಒಂದು ಕುಣೆ ತಕ್ಕೊತ್ತು ಹೋಗ್ತವ್ರಿ. ಅಲ್ಲಿ ಕುಣ್ಯಾಗ ಹಿಂಗೆ ಹಚ್ಚಿ ಬಿಡ್ತಾವ ನಾವು. ಇದು 3 ವಾರ ತರ, ಮೂರು ವಾರ ತಗೋ ರೀ. ಇಲ್ಲ ಇಲ್ಲ, 30 ದಿವಸ ಹೋಗುದಿಲ್ಲ ರೀ. 18 ದಿವಸ ಹಿಡಿದು 18-20 ದಿವಸದಾಗ ರೀ ಹಚ್ಚಬೇಕಾಗತ್ತೆ ರೀ. ಬಾ ಈ ಥರ ತರ ತೊಗೋತಾವ್ರಿ, ಹಿಂಗೆ ಕೆದರ್ತಾವ್ರಿ, ಹಿಂಗೆ ಹಚ್ಚಿಕಿಸಿಂದ ಇದು ಮಾಡ್ತಾವ್ರಿ. ನೀರು ಹಾಕ್ತಾವ್ರಿ ಟೈಪ ಇದಾಗ್ಬೇಕ್ರಿ. ಮತ್ತು ಎರಡು ಫೂಟ್ ಫರ್ಕ ಆಯ್ತು ನೋಡ್ರಿ. ಹಾಂ, ಈ ಥರ ಮಾಡ್ತಾವ್ರಿ ಹಿಂಗೆಲ್ಲ. ಇಲ್ಲಿ ನಡಬರ್ಕ ಪಕ್ಕದಲ್ಲಿ ಚೀಡಿ ಹಾಕ್ತಾವ್ರಿ. ಒಂದು 2 ಸಾಲ ಅಲ್ಲಿಗೆ ಹಾಕಿರಿ. ಈಗ ಅದು 3 ಅಡಿಗೆ ಹಾಕ್ತಾರೆ. 3 ಈಗ ಮುಂದೆ 6 ಅಡಿ ಬಿಟ್ಟಿರಿ. ಹ್ಮ್, 6 ಬಿಟ್ಟು 6 ಅಡಿ ಬಿಟ್ಟು ಮತ್ತೆ ಹಾಗೇನೆ ಮತ್ತೆ 3 ಮತ್ತೆ 3 ಅಡಿಗೆ ಹಾಕ್ತಾರೆ. ಅಲ್ಲಿ ನೀವು ತರುಗಳನ್ನ ಹಾಕ್ತೀರಿ. ಹ್ಮ್, ಹೌದಲ್ಲ. ಮತ್ತೆ ಇದು ಖುಲ್ಲಾ ಜಾಗದಾಗ ರೀ, ಇಲ್ಲಿ ನಾವು ಏನ್ರ ಮತ್ತೆ ತರಕಾರಿ ಆಗಿ ಹಾಕ್ತಾರಲ್ಲ, ಮೆಣಸಿನ ಗಿಡ ಅಂತರ ಬೆಳೆ ಅಲ್ಲ. ಅಂತರ ಬೆಳೆ ಸಾಮಾನ್ಯ ಎಷ್ಟು ದಿವಸದವರೆಗೆ ನೀವು ಅಂತರ ಬೆಳೆ ಮಾಡ್ಬೋದು ರೀ ಈ ಪದ್ಧತಿ ಒಳಗೆ? ಇದ್ರಿ 3 ತಿಂಗಳದು ಅಂತರ ಬೆಳೆ ಇರ್ತಾವ ರೀ, ದ್ವಿದಳ ಧಾನ್ಯದ್ದು. ಮತ್ತೆ ಮೆಣಸಿನ ಗಿಡ ಆದ್ರೆ ಹೆಚ್ಚಿಗೆ ಹೋಗ್ತಾವ ರೀ, ಬಹು ಬೆಳೆ ಇರ್ತದೆ. 6 ತಿಂಗಳ ತಗ ಹೋಗ್ತಾವ ರೀ. ಮೆಣಸಿನ ತೆಗೆದು ಅಲ್ಲಿ ಕಬ್ಬು ಉಪ್ಪರ್ ಬಂದು ಆಟೋಮೆಟಿಕ್ ಮುಚ್ಚಬೇಕು, ಅಲ್ಲಿದಲ್ಲೇ ಕೊಳತ್ ಖತ ಆತಿ, ಅಲ್ಲಿದಲ್ಲೇ ಮಲ್ಚಿಂಗ್ ಆಗತ್ತೆ. ಈ ತರು ಮಾಡೋದ್ರ ಬದಲು ಬೇರೆ ಏನಾದರೂ ಈ ಥರ ನಾಟಿ ಪದ್ಧತಿ ಮಾಡಲಿ, ನೀವು ಹೇಳ್ತಾ ಇದ್ರಿ ಕಣ್ಣು ಹಾಕಿ ಮಾಡ್ತಕ್ಕಂಥದ್ದು ಒಂದು.
ಕಣ್ಣು ಕಣ್ಣು ನಮ್ಗ ಗಡ್ಬಡಿ ಹೊಲದಾಗ ಹಚ್ಚಬೇಕಾಯ್ತು ಅಂದ್ರೆ ಕಬ್ಬನ ತೊಳೆದ್ರಿ ಮತ್ತೆ ಕಣ್ಣು ಕಣ್ಣು ತಯಾರು ಮಾಡಿದ್ರಿ ಅದನ್ನ ಬೀಜಾಮೃತ ಮಾಡಿ ಬೀಜಾಮೃತ ಎದಕ್ಕಿಂತ ನಮ್ಗೆ ಎರಡು ಪೋಟ್ ಒಂದು ತೆಗ್ಗ ತಕ್ಕದಾಗ ಕಣ್ಣುಗಳು ಹೊತ್ತೋಗ್ಬಿಡ್ತು ನೀರು ಬಿಟ್ಟು ನೀರು ಹಾಕಿ ಹೊತ್ತೋಗ್ಬಿಡ್ತು ಯಾವ್ದ್ರಿ ಕಣ್ಣಿಗೆ ಉಪಯೋಗ ಮಾಡ್ತಿದ್ದೀರಿ ಇದು ಕಬ್ಬ 2 ತಿಂಗಳದ 9 ತಿಂಗಳ ಒಳಗಿನ ಕಬ್ಬ ತೊಗೋಬೇಕ್ರಿ ಹಚ್ಚಬೇಕಾರ ಮತ್ತೆ ಕಬ್ಬ ಬಿರ್ಸಾದ ಕಬ್ಬ ಇಷ್ಟ ಲಘು ನಾಟಿಗೆ ಬರಾನ್ರಿ ಮಳಿಗೆ ಬರಾಂಗಲ್ಲ ಮತ್ತೆ ಕಬ್ಬ ಅಗದಿ ಬಲ್ದದ ಚಲೋ ಬೆಳೆಯದ ತೊಗೋಬೇಕ್ರಿ ಬೀಜದಾಗ ಬೆಳೆಯತ್ತಾರಲ್ಲ ಬೀಜ ಅಟ್ಟು ಮಟ್ಟಿ ಇರುತ್ತೆ ಅಟ್ಟು ಕಣ್ಣು ಮಟ್ಟಿ ಹೇಳತ್ರಿ ಕಬ್ಬ ಬಾದ ಸಣ್ಣ ಬೀಜ ಹಾಯಿಸ್ತಾರ ಸಣ್ಣ ಬೀಜ ಹಾಕ್ತ್ರಿ ಮತ್ತೆ ತರೋಬಿ ಸಸಿ ನೆಟ್ಟಗೆ ದಪ್ಪ ನೆಟ್ಟಾಂಗಲ್ಲ ಮಟ್ಟೆ ಕಬ್ಬಿಂದ ಬೀಜ ಹಚ್ತಾರ ಸಸಿ ಮಟ್ಟೆ ಹೇಳತ್ರಿ ಅದ್ರಿಂದ ಇಲ್ರಿ ಹಚ್ಚಾಯ್ತಿ ಮರಿ ಹಚ್ಚ ಬಿಡ್ತಾವ್ರಿ ಇದು ಕಣ್ಣಿನ ಕಣ್ಣು ಹಿಂಗೆ ಇರದ್ರಿ ನಾವು ಕಣ್ಣಿನ ಅಷ್ಟು ತಕೊಳಿದ್ರಿ ಇದು ನಡಬರ್ಕ ಉದ್ದ ಉಳಿಯೈತೆ ಅದು ಇದು ಉಳಿದ ದನಗಳು ಹಾಕ್ತವ್ರಿ ವೇಸ್ಟ್ ಆಗೈತಿ ಮತ್ತೆ ಇದು ಕಣ್ಣು ಏನತ್ರಿ ಕಣ್ಣು ಮುಂದೆ ಒಂದು ಸ್ವಲ್ಪ ಸನೆಕ್ಕೆ ಕಟ್ ಮಾಡುವ ಕಣ್ಣು ಹಿಂದೆ ಏನತ್ತಿ ಇದ್ರೆ ಹೆಚ್ಚಿಗೆ ಜಾಗ ಬಿಡಿದ್ರಿ ಹೆಚ್ಚಿಗೆ ಜಾಗ ಬಿಡ್ತಾರೆ ಅದಕ್ಕೆ ಹೆಚ್ಚಿಗೆ ಬೇರೆ ತೋರಿಸಿಂದ ನಾಟಿ ಮಾಡಕ್ಕೆ ಚಲೋ ಆಯ್ತು ಇದನ್ನೀಗ ಯುವಕನ್ರಿ ನಾವು ಸಸಿ ಬಿ ತಯಾರು ಮಾಡ್ತವು ಯುವಕನ್ ಡೈರೆಕ್ಟ್ ಬುಟ್ಟ ತುಂಬ್ಕೊಂಡು ಹೋಗಿ ಡೈರೆಕ್ಟ್ ಹೋಗಿ ಹಸ್ತ ಹೋಗ್ಬಿಡ್ರಿ ಹೊಲದಾಗ ನೀರು ಬಿಡಿದ್ರೆ 2 ಫೋಟಿ ಒಂದು ಹಸ್ಕೊ ತಿರ್ಕೊತ ಹೋಗ್ಬಿಡ್ತಾರ ಒಳಗೆ ಈಗ ನೀವ್ ಹೇಳ್ದಂಗೆ ತರು ಬದಲು ಅಲ್ಲಿ ಈಗ ಏನು ತರು ಹಾಕಿರಲ್ಲ ನೀವು ಆ ತರು ಹಾಕೋ ಜಾಗದಲ್ಲಿ ಈ ಕಣ್ಣನ್ನ ನೀವು ಹಾಕ್ತೀರಿ ಅಂತ ಬೀಜ ಹಾಕದಂಗ ಹಾಕು ಬೀಜ ಹಾಕ್ರೆ ಹಾಕುದ್ರಿ ಬೀಜ ಹಾಕದಂಗ ಹಾಕು ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನಾರ ಆಗ್ತಾವೆ ಇದಕ್ಕೆ ಬಿ ಅದಕ್ಕೆ ತರು ತಯಾರ ಮಾಡಿದ ಒಂದ್ ಸ್ವಲ್ಪ ಹೆಚ್ಚಿಗೆ ಮರಿ ಹೊಡಿತ್ರಿ ಇದಕ್ಕೊಂದ್ ಸ್ವಲ್ಪ ಮರಿ ಕಮ್ಮಿ ಹೊಡಿತ್ರಿ ಈ ಸಸಿ ನೀವು ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಹೊರಗಡೆ ಸಿಗ್ತಾವೇನಿ ಹಾ ಹೊರಗಡೆ ಸಿಗ್ತಾವ್ರಿ ಎರಡೂವರೆ ಹಿಡಿದು 3 ರೂಪಾಯಿ ತಗ ಸಿಗ್ತಾವ 2 ರೂಪಾಯಿ ಹಿಡಿದ್ರಿ ಆದ್ರೆ ನಾವು ಮನ್ಯಾಗ ಮಾಡ್ರೆ ನಮ್ಗೆ ಭಾಳ ಒಳ್ಳೇದಾತ್ರಿ ನಾವು ಮತ್ತೆ ಅದೇನು ಹೆಚ್ಚು ಕಬ್ಬ ತಾನ್ರಿ ಒಂದು 200 ಕಿಲೋ 300 ಕಿಲೋ ಕಬ್ಬ ತೊಗೊಂಬಂದ್ರೆ ನಮ್ಗೆ ಪೌಟ ಆಯ್ತ್ರಿ ಮತ್ತೆ ಅಗ್ರಿ ಮತ್ತೆ ನಮ್ಮ ಮನ್ಯಾಗ ಕಬ್ಬ ಇತ್ತಂದ್ರೆ ನಾವು ಒಳ್ಳೆ ಮೊಟ್ಟೆ ಮೊಟ್ಟೆ ಕಬ್ಬ ತೊಗೊಂಡ್ ಅದನ್ನ ತರು ಮಾಡ್ತವ್ರಿ ಸರ್ ಸಕಟ ಬೇರೆ ಕಡೆ ಕೊಡ್ಬೇಕಾರ ಅವರೆಲ್ಲ ಸರ್ ಸಕಟ ಕೊಡ್ತಾರೆ ಹುಟ್ಟು ಕಬ್ಬ ಕೊಡ್ತಾರೋ ಅದು ಮೊಟ್ಟೆ ಕಬ್ಬ ಕೊಡ್ತಾರ್ರಿ ನಾವು ಹೆಚ್ಚಾನ ಮರಿ ಕಬ್ಬಿಂದ ಸಸಿ ಮಾಡ್ತವ್ರಿ ಒಟ್ಟು ಇದರಿಂದ ಆಗ್ತಕ್ಕಂಥ ಲಾಭಗಳು ಅಥವಾ ಅನುಕೂಲಗಳು ಏನು ಅಂತ ಒಂದು ಒಂದು ಸಂಕ್ಷಿಪ್ತವಾಗಿ ತಿಳಿಸ್ಲಿಕ್ಕೆ ಆಗ್ತದೆ ಅವಾಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಈ ಕೂಳೆ ಹಾಕ್ತಾ ಇದ್ರಿ ಕಾಣ್ತಾರೆ ಎಷ್ಟು ಟನ್ ಬೇಕಾಗ್ತದೆ ಅದಕ್ಕೆ 3 ಹಿಡಿದ್ರೆ 4 ಟನ್ ತಗ ಹಾಕ್ತಿದ್ರು ನಾವು ತರು ಮಾಡೋದ್ರೆ ಒಂದು ಎಕರೆಗೆ ಭಾಳ ನಮ್ಗೆ ಬರೇ ಕಣ್ಣಟ್ಟು ತಕೊಂಬರ್ಬೇಕಾರೆ ಕಡಿಮೆ ಆತೈತ್ರಿ ಮತ್ತು ಕಬ್ಬ ತರಬೇಕಾದ್ರೆ ಒಳಗಿನ ತಗದ್ ದನಗಳಿಗೆ ಒಗಿತವ್ರಲ್ಲ ಇದ ಇದ್ರ ಸಮಾಧಾನ ಹೆಚ್ಚಿಗೆ ಆತೈತಿ ಒಂದು 400 ಕಿಲೋ ತಗರ ಬೇಕ್ರಿ ಅಂದ್ರೆ 3-4 ಟನ್ ಬದಲು ಬರೇ 300-400 ಕಿಲೋದಲ್ಲಿ ಮುಗಿತ ಒಂದು ಏನಿಲ್ಲ ಅಂದ್ರೆ ಒಂದು 3 ಟನ್ ಅಂತೂ ಕಬ್ಬು ಮತ್ತೆ ಒಟ್ಟೆ ನಾವು ಕಬ್ಬು ಅಂತಂದ್ರೆ ಈಗ ಅದನ್ನ ಹಾಗಾದ್ರೆ ನೀವು ಇದಕ್ಕೆ ಏನು ಸಕ್ಕರೆ ಕಾರ್ಖಾನೆಗೆ ಹಾಕದಂಗ ಆತಲ್ಲ ಅದು ಸುಮಾರು 3 ಟನ್ ಕಬ್ಬು ಅಂದ್ರೆ ಇವತ್ತು ಎಷ್ಟು ಆಗ್ತದ್ರಿ ಹಣ 3 ಟನ್ ಅಂದ್ರೆ ಒಂದು 2,500 ರೂಪಾಯಿ ಟನ್ ಅಂದ್ರೆ 7,500 ರೂಪಾಯಿ ಆತ್ರಿ ಅಷ್ಟು ರೈತರಿಗೆ ಲಾಭ ಆಗ್ತದೆ 7,500 ದಾಗ ನಮ್ಗೆ ಅಗದಿ ಒಟ್ಟ 1,000 ರೂಪಾಯಿದಾಗ ಎಲ್ಲ ಮುಗಿತ್ರಿ ಬೇರೆ ಲಾಭಗಳು ಏನೇನಾಗ್ತಾವೆ ಮುಂದೆ ನೀವು ಅಂತರ ಇಲ್ಲಿ ಕಬ್ಬ ಹಾಸ್ಕೊಂಡು ಹೇಳಿದ್ರೆ ಕಬ್ಬ ಹಾಸ ಸಸಿ ಕಮ್ಮಿ ಆಯ್ತಾರೆ 3,000-7,500 ರೂಪಾಯಿ ನೆಟ್ಟ ಕಬ್ಬಿನಲ್ಲಿ ಉಳಿತಾರೆ ಅಂತ ಇದಕ್ಕೆ ಆಳು ಖರ್ಚು ಕಮ್ಮಿ ಬರ್ತೈತ್ರಿ ಮತ್ತೆ ಇದ್ರ ಮುಂದೆ ನಾವು ಪಟ್ಟಪದ್ಧತಿ ಮಾಡ್ಬೇಕು ನಡಬರ್ಕ ಕುಲ್ಲಾ ಜಾಗೋ ಅಲ್ಲಿ ನಾವು ಅದನ್ನ ಚಿಲ್ಲರೆ ಬೆಳೆ ಮಾಡ್ತಾವ್ರೆ ಯಾವ್ದಾರೆ ಒಂದು 5-6 ನಮೂನಿ ಬೆಳೆ ಮಾಡ್ತಾವ್ರೆ ಆದ್ರೆ ನಾವು ರೀ ಒಂದು 10 ನಮೂನಿ ಬೆಳೆ ಮಾಡಿದ್ವಿ ಕೊತ್ತಂಬರಿ ಮೆಣಸಿನ ಗಿಡ ಬದ್ನಿ ಗಿಡ ಗೋವಿನ ಜೋಳ ಎಳ್ಳು ಶೇಂಗಾ ಹಿಂಗೆಲ್ಲ ನಮೂನಿ ಭಾಳ ಬೆಳೆ ಮಾಡಿದ್ರು ನಮ್ಗೆ ನಮ್ಗೆ ಯಾವ ಬೇಕು ಅಷ್ಟು ತಕ್ಕೊಂಡ್ರೆ ಉಳಿದ್ರ ಅಲ್ಲೇ ಬಿಟ್ಟು ಮಲ್ಚಿಂಗ್ ಮಾಡಿದ್ರು ಅದು ನಮ್ಮ ಒಂದು ಮೆಣಸಿಗಾರ ಒಂದು 10,000 ಆದಾಯ ಆಯ್ತ್ರಿ ಒಂದು 2 ಕ್ವಿಂಟಲ್ ಗೋವಿನ ಜೋಳ ಆಯ್ತ್ರಿ ಮರಿ ಹೊಡೆಯೋದ್ರ ಬಗ್ಗೆ ಮಾತಾಡ್ತಿದ್ರಿ ಮತ್ತೆ ಕಬ್ಬು ಬೆಳವಣಿಗೆ ಬಗ್ಗೆ ಮಾತಾಡ್ತಿದ್ರಿ ಅದರಿಂದ ಈ ಪಟ್ಟ ಪದ್ಧತಿ ಒಳಗೆ ಏನಲ್ಲ ಏನನ್ನು ಲಾಭ ಹೆಂಗಾಗ್ತಾವು ಈಗ ನಾವು ಸರ್ ಪೈಲ 10 ಲೆಕ್ಕಲ್ಲಿ ಹಚ್ತಿದ್ರಿ ಅದ್ರಾಗ ಹೆಚ್ಚು ಚಿಲ್ಲರ್ ಪೀಕ್ ಬರಲ್ಲ ಐತ್ರಿ ಅದ್ರ ಒಂದು 10-15,000 ರೂಪಾಯಿ ನಮಗೆ ಫಾಯ್ದೆ ಐತ್ರಿ ಅದೊಂದು ಮತ್ತೆ ಈಗ ಇದರಿಂದ ಜಾಗ ಉಳಿದ 15,000 ಒಂದು ಫಾಯ್ದೆ ಐತ್ರಿ ಮತ್ತೆ ಕಬ್ಬು ಮೊಟ್ಟೆ ಹಾಕೈತ್ರಿ ಅದಕ್ಕೆ ಇಲ್ಲಿ ಹೆಚ್ಚು ಉಂಟಾಕೈತ್ರಿ ಈಗ ಅದ್ರೆ 35-45 ತಗ ಬರುತ್ತದ ಇದು ನಮ್ಗೆ ಅಗದಿ ಹೆಚ್ಚು ಕಬ್ಬು ಮೊಟ್ಟೆ ಹಾಕಿಸಿದ ಇದರಿಂದ ನಮ್ಗೆ ಎಕರೆಗೆ 45-60 ತನ್ ತಗ ಬರತ್ರಿ ಇದು ಅಂದ್ರೆ ಈ ಪದ್ಧತಿ 10 ಟನ್ ಬರಾಕೈತಿ ಹೆಚ್ಚಿಗೆ ಬರೋದ್ರೆ ಅದೊಂದು ಅಲ್ಲದ ನಮ್ಗೆ ಒಟ್ಟು ಖರ್ಚು ಒಂದು ಪೂರ್ತಿ ಕಮ್ಮಿ ಆಗಿಬಿಡ್ತಾರೆ ಬಾ ಖರ್ಚು ಅಂತಂದ್ರೆ 10-15 ಟನ್ ಅಂದ್ರೆ ಅದು ಅದೊಂದು ಈಗ ಸದ್ಯ 2,500 ಆದ್ರೆ ಹೆಚ್ಚಿಗೆ ಇರಕಾದ್ರಿ ಮತ್ತೆ 2,000 ಹಿಡಿದ್ರೆ ನಮ್ಗೆ 30,000 ರೂಪಾಯಿ ಇದು ನೇರವಾಗಿರುತ್ತೆ 30,000 ರೂಪಾಯಿ ನೇರ ಕಮ್ಮಿ ಒಂದ ಕಣ್ಣು ಹಚ್ಚಿದ್ರಿ ಪ್ರತಿಯೊಂದ್ ಕೆಲ ಒಂದೊಂದು ಕಣ್ಣು ಹಚ್ಚಿದವ್ರಿ
ಎಷ್ಟು ಮರಿ ಹೊಡೆದವರು ಇದಕ್ಕೆ ಒಂದು 18 ರಿಂದ 22 ತಕ ಅದಾವ ನೋಡ್ರಿ ನಿಮ್ಮ ಸಾಮಾನ್ಯ ಪದ್ಧತಿ ಒಳಗೆ ಇಷ್ಟ ಹೊಡಿತದೆ ಇಲ್ಲ ಹೊಡಿದಿಲ್ಲ ಸರ್ ಎಷ್ಟು 3 4 ಅಷ್ಟು ಹೊಡೆದ್ರು ಹಾ ಹಾ ನೀವು ಹೇಳೋ ಪ್ರಕಾರ ಈ ಪದ್ಧತಿಯಲ್ಲಿ ಪಟ್ಟಾ ಪದ್ಧತಿಯಲ್ಲಿ ಮರಿಗಳು ಜಾಸ್ತಿ ಆಗೋದ್ರಿಂದ ಈ ಕಬ್ಬು ಹಾ ದಷ್ಟ ಕೊಟ್ಟು ಇಳುವರಿ ಭಿ ಹೆಚ್ಚಿಗೆ ಬರುತ್ತೆ ವಜನ ಹೆಚ್ಚು ಬರುತ್ತೆ ಇದರಿಂದ ನಮಗೆ ಫಾಯ್ದಾ ಆತ್ರಿ ಹೆಚ್ಚಿಗೆ